ಹಿಂದ್ ಗಿಯಿಂದ ಬೆನ್ಕೊಡ್ಗಿ ಗ್ರಾಮದವರೆಗೆ ರಸ್ತೆ ದುರಸ್ತಿ ಕಾಮಗಾರಿ ಜೆಡಿಎಸ್ ಮುಖಂಡ ಅಶೋಕ್ ಮನಗುಳಿ ಭೂಮಿ ಪೂಜೆ ನೆರವೇರಿಸಿದರು. ಸಿಂದಗಿ ಮಲ್ಗಾಂಡ್ ರಸ್ತೆ ಸ್ಮಶಾನದ ಪಕ್ಕದ ರಸ್ತೆಯಿಂದ ಬೆನ್ಕೊಡ್ಗಿ ಗ್ರಾಮದವರೆಗೆ ಸುಮಾರು ರೈತರು ಜಮೀನುಗಳು ಹೊಂದಿಕೊಂಡಿದ್ದು ಅವುಗಳಿಗೆ ರಸ್ತೆ ಇಲ್ಲದೇ ಇರುವುದರಿಂದ ತೊಂದರೆ ಅನುಭವಿಸುವಂತಾಗಿದ್ದು ಅಲ್ಲದೆ ಕೆಲ ರೈತರು ಜಮೀನುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಅದನ್ನು ಆಲೋಕಿಸಿ ಜೆಡಿಎಸ್ ಮುಖಂಡ ಅಶೋಕ್ ಮನಗುಳಿ ಅವರು ತಮ್ಮ ತಂದೆಯ ಹೆಸರಿನಿಂದ ಪ್ರತಿಷ್ಠಾಪಿಸಿ ಅವರ ಹೆಸರು ಅಜರಾಮರವಾಗಿ ಉಳಿಯುವಂತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎಂದು ಪುರಸಭೆ ಸದಸ್ಯ ರಾಜಣ್ಣ ನಾರಾಯಣ್ಕರ್ ಹೇಳಿದರು. ಪಟ್ಟಣದ ಬೆನ್ಕೊಡ್ಗಿ ಹಳೆ ರಸ್ತೆ ನಿರ್ಮಾಣ ಮಾಡುವಂತೆ ರಸ್ತೆಗೆ ಹೊಂದಿಕೊಂಡು ಇರೋ ಜಮೀನು ರೈತರ ಬಹುದಿನಗಳ ಬೇಡಿಕೆಯನ್ನು ಎಂಸಿ ಮನಗುಳಿ ಪ್ರತಿಷ್ಠಾನದ ವತಿಯಿಂದ ಮಲ್ಗಾಂಡ್ ರಸ್ತೆಯಿಂದ ತಾಲೂಕಿನ ಬೆನ್ಕೊಡ್ಗಿ ಗ್ರಾಮದವರೆಗೆ ರಸ್ತೆ ದುರಸ್ತಿ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಅಶೋಕ್ ಮನಗುಳಿ ಮಾತನಾಡಿ, ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ 100 ಕೋಟಿ ಅನುದಾನ ತರಲಾಗಿದೆ. ಅದನ್ನು ಸಮರ್ಪಕವಾಗಿ ನಿರ್ವಹಿಸಲಾಗುತ್ತಿದೆ. ಅಲ್ಲದೆ ಹಲವಾರು ವರ್ಷಗಳಿಂದ ಕೆಲ ಗ್ರಾಮಗಳಿಗೆ ರಸ್ತೆ ಇಲ್ಲದ ಗ್ರಾಮಗಳನ್ನು ಗುರುತಿಸಿ ಅವುಗಳ ಶ್ರೇಯೋಭಿವೃದ್ಧಿ ಕಂಕಣಬದ್ಧರಾಗಿದ್ದೇವೆ. ತಾಲೂಕಿನ ಬೆನ್ಕೊಡ್ಗಿ ಗ್ರಾಮಕ್ಕೆ ಹೋಗಲು ರಾಂಪುರ್ ಮಾರ್ಗವಾಗಿ ತೆರಳಿದರೆ 8 ಕಿಲೋಮೀಟರ್ ಆಗುತ್ತದೆ. ಈ ರಸ್ತೆ ದುರಸ್ತಿ ಕಾರ್ಯದಿಂದ ಬರೀ 3 ಕಿಲೋಮೀಟರ್ ಆಗುವುದು. ಅದಕ್ಕೆ ಈ ಭಾಗದ ರೈತರ ಬಹುದಿನಗಳ ಬೇಡಿಕೆ ಇಟ್ಟಿದ್ದರು. ಅದನ್ನು ಯಾವುದೇ ಸರ್ಕಾರಿ ಅನುದಾನ ಬಳಕೆ ಮಾಡದೆ ಶಾಸಕರ ಹೆಸರಿನಿಂದ ಎಂಸಿ ಮನಗುಳಿ ಪ್ರತಿಷ್ಠಾನದಿಂದ ನಿರ್ಮಿಸಲಾಗುತ್ತಿದ್ದು ಕಾರಣ ಈ ರಸ್ತೆಗೆ ಹೊಂದಿಕೊಂಡು ಜಮೀನಿನ ರೈತರು ಜಾಗೆ ಅತಿಕ್ರಮಣ ಮಾಡಿಕೊಂಡಿದ್ದರೆ ರಸ್ತೆ ನಿರ್ಮಾಣಕ್ಕೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿಕೊಂಡರು.